ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈಗ ರಾಜ್ಯ ಬಿಜೆಪಿಯಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸ್ವಪಕ್ಷೀಯರ ವಿರುದ್ಧವೇ ಹೊಂದಾಣಿಕೆಯ ಬಾಂಬ್ ಅನ್ನು ಸಿಡಿಸಿದ್ದಾರೆ ಬಿಜೆಪಿಯ ಸಂಸದ ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರ ಬಿಜೆಪಿಯ ನಾಯಕರು ಅನ್ನುವಂತಹ ಪ್ರಶ್ನೆ. ಅರ್ಕಾವತಿ ರೀಡು ಬಗ್ಗೆ ಅಭ್ಯರಿಸಿದವರಷ್ಟೇ ಹೊರತು ತನಿಖೆ ನಡೆಸಲಿಲ್ಲ. ನಮ್ಮವರು ಒಂದು ದಿನವೂ ಕೂಡ ಹಾವಿನ ಪೆಟ್ಟಿಗೆಯಿಂದ ಹಾವನ್ನ ಹೊರಗೆ ಬಿಡಲಿಲ್ಲ. ನನಗೆ ತುರ್ಕೆ ಆದಾಗ ನೀನು ನನ್ನ ಬೆನ್ನನ್ನ ಕೆರಿ, ನಿನಗೆ ತುರ್ಕೆ ಬಂದಾಗ ನಾನು ನಿನ್ನ ಬೆನ್ನನ್ನ ಕರಿತೀನಿ ಅನ್ನೋದು ಒಪ್ಪಂದನ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಕಾರ್ಯಕರ್ತರು ಯಾವತ್ತೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಲ್ಲ. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಈ ರೀತಿಯ ಹೇಳಿಕೆ ಕೊಡುವ ಮೂಲಕ ಮತ್ತೊಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇನ್ನೊಂದ್ಸರಿ ನಿಮ್ಮನ್ನು ಚಾಲೆಂಜ್ ಮಾಡ್ತೀನಿ. ಬಿಜೆಪಿನೂ ಕೂಡ ಇಟ್ಕೊಂಡು ನಾನು ಆತ್ಮಾವಲೋಕನದ ಮಾತುಗಳನ್ನ ಆಡ್ತೀನಿ. ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಮ್ಮ ಸರ್ಕಾರ ಇತ್ತು, ನಮ್ಮ ಯಡಿಯೂರಪ್ಪ ಸಾಹೇಬರ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇತ್ತು. ನೀವು ಏನಾದರೂ ಹೇಳಿದ ಕೂಡಲೇ ಅರ್ಕಾವತಿ ಡಿ ನೋಟಿಫಿಕೇಶನ್ ಅನ್ನೋರು, ರೀಡು ಅನ್ನೋರು, ಕೆಂಪಣ್ಣ ಆಯೋಗದ ವರದಿ ಅನ್ನೋರು, ಏನು ಕೆಂಪಣ್ಣ ಆಯೋಗದ ವರದಿನ ಒಂದು ರೀತಿ ಹಾವಿನ ಪೆಟ್ಟಿಗೆಯಿಂದ ದೊಡ್ಡ ಹಾವು ಬಿಟ್ಬಿಡ್ತೀನಿ, ಇನ್ಯಾವುದು ಬಿಟ್ಬಿಡ್ತೀನಿ ಅಂತ ನಮ್ಮವರು ಹೇಳರು. ಯಾವತ್ತೂ ಹಾವು ಬಿಡಲೇ ಇಲ್ಲ, ಆ ಕೆಂಪಣ್ಣ ಆಯೋಗದ ವರದಿನ ಬಹಿರಂಗ ಮಾಡಲೇ ಇಲ್ಲ, ವಿಧಾನಸೌಧ ಎದುರುಗಡೆ ಅಧಿವೇಶನದಲ್ಲಿ ಟೇಬಲ್ ಮಾಡಲೇ ಇಲ್ಲ, ಬರೀ ಹೇಳ್ಕೊಂಡೇ ತಿರುಗ್ತಾ ಇದ್ರು. ಈಗ ನೀವು ಕೂಡ ಅಧಿಕಾರಕ್ಕೆ ಬರೋ ಮೊದಲು PSI ಹಗರಣ ಅಂತಂದ್ರಿ, ಬಿಟ್ಕಾಯಿನ್ ಅಂದ್ರಿ, 40% ಅಂದ್ರಿ. ನೀವು ಇವತ್ತು ತನಿಖೆಗೆ ಆದೇಶ ಮಾಡಿ ಸರ್. ಈಗಾಗಲೇ ಹೆಚ್ಚು ಕಡಿಮೆ ಒಂದು ತಿಂಗಳಾಗಕ್ಕೆ ಬಂತಲ್ವ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು? ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ, ನೀವು BJPಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ನೀವು ನೋಡೋಣ. ಹಾಗಾದರೆ ಇವತ್ತು ತನಿಖೆ ಆದೇಶ ಮಾಡಿ. ಅಂದರೆ ಏನು ಮ್ಯೂಚುವಲ್ ಬ್ಯಾಕ್ ಸ್ಕ್ರಾಚಿಂಗ್ ಅಂತ? ನನಗೆ ತುರ್ಕೆ ಬಂದಾಗ ನೀ ನನ್ನ ಬೆನ್ಕೇರಿ, ನಿನಗೆ ತುರ್ಕೆ ಬಂದಾಗ ನಾನು ನಿನ್ನ ಬೆನ್ಕೇರಿತಿ ಅಂತ ಕಾಂಗ್ರೆಸ್ನವರಿಗೆ ನಾನು ಹೇಳಲಿಕ್ಕೆ ಇಷ್ಟೇ ಬಯಸೋದು. ನಿಮ್ಮ ಜೊತೆ ಕೆಲವರು ನಮ್ಮಲ್ಲೇ ಅತಿರತ ಮಹಾರಥರು ಮಾತಾಡದಲ್ಲೇ ಇರ್ಬೋದು, ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹಳ ಜನ ಮಾತಾಡಿಲ್ಲ. ಆದರೆ ನಮ್ಮ ಕಾರ್ಯಕರ್ತರು ಚುನಾವಣೆಯಲ್ಲಿ BJP ಒಂದಷ್ಟು ಲೀಡರ್ಗಳು ಸೋತಿರ್ಬೋದು, ಆದರೆ ಕಾರ್ಯಕರ್ತರು ಸೋತಿಲ್ಲ. ಒಂದಷ್ಟು ಜನ ಶಾಮೀಲ್ ಆಗಿರ್ಬೋದು ನಿಮ್ಮ ಜೊತೆ, ಆದರೆ ಕಾರ್ಯಕರ್ತರು ಯಾವತ್ತೂ ಶಾಮೀಲ್ ಆಗಲ್ಲ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಈ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ ನೀವು ಯದ್ವಾ ತದ್ವಾ ಇನ್ಕ್ರೀಸ್ ಮಾಡಿದ್ರಿ, ಒಂದಷ್ಟು ಜನನ ರಾಬ್ ಮಾಡಿ ಅವ್ರನ್ನ ದರೋಡೆ ಮಾಡಿ ಇನ್ನೊಬ್ಬರಿಗೆ ಕೊಡುವಂತ ನಾಟಕ ಆಡ್ತಿರಲ್ಲ. ಇದ್ರ ವಿರುದ್ಧ ನಾವು ಖಂಡಿತ ಜನಾಂದೋಲನವನ್ನು ನಾವು ರೂಪಿಸ್ತೀವಿ. ಕೆಲವರು ರಾಜಿ ರಾಜಕಾರಣವೂ ಕೂಡ ನಮಗೆ ತೊಂದರೆ ಉಂಟು ಮಾಡ್ತು. ರಾಜಿ ರಾಜಕಾರಣ ಇಲ್ಲದೇ ಇದ್ದಿದ್ರೆ, ಬೀದಿಗೆ ನಿಲ್ಲಿಸಿ ರಾಜಕಾರಣ ಮಾಡಿದ್ರೆ ನಾವಿವತ್ತು ಅಧಿಕಾರ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾರು ತಪ್ಪು ಮಾಡಿದ್ರು ಅವ್ರನ್ನ ಬೀದಿಗೆ ನಿಲ್ಲಿಸಿ ರಾಜಕಾರಣ ಮಾಡ್ಬೇಕಿತ್ತು ನಾವು. ಆಗ ನಾವು ತಪ್ಪಿತಸ್ತ್ರ ಸಾಲಿಗೆ ನಿಲ್ಲುವಂತ ಪ್ರಶ್ನೆ ಬರ್ತಿರ್ಲಿಲ್ಲ. ಕೆಲವರ ಹೊಂದಾಣಿಕೆ ಮತ್ತು ರಾಜಿ ರಾಜಕಾರಣನೂ ಕೂಡ ನಮ್ಮ ಪಕ್ಷ ಅಧಿಕಾರ ಕಳ್ಕೊಳ್ಳೋದಕ್ಕೆ ಕಾರಣ ಆಯ್ತು. ನಾನು ಹೇಳಕ್ ಬರಲ್ಲ ಕೆಲವರ ಹೊಂದಾಣಿಕೆ ಮತ್ತು ಅವರ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ನ ಕಾರಣದಿಂದಾಗಿಯೇ ನಮ್ಮ ಪಕ್ಷಕ್ಕೆ ಕಷ್ಟ ಆಯಿತು. ಇಲ್ಲದೇ ಇದ್ದರೆ ಬೀದಿಗೆ ನಿಲ್ಲಿಸೋದಕ್ಕೆ ಸಾಕಷ್ಟು ವಿಷಯಗಳಿದ್ದು ಅವ್ರನ್ನ ನಿಲ್ಲಿಸ್ಬೋದಿತ್ತು. ನಾವು ನಾನು ಹೇಳೋದು ಹೇಳಿಬಿಟ್ಟಿದ್ದೀನಿ, ಹೊಂದಾಣಿಕೆ ಮಾಡ್ಕೊಂಡೇ ಇದ್ದಿದ್ರೆ ನಾವು ಎಷ್ಟು ಸರಿ ಹೇಳಿದ್ದೀವಿ ಅರ್ಕಾವತಿನ ಟೇಬಲ್ ಮಾಡಿ ಅಂತೇಳಿ. ಟೇಬಲ್ ಮಾಡಿ ಆಕ್ಷನ್ ಮಾಡಿದರೆ ಅಕ್ರಮವಾಗಿ ಸೋಲಾರ್ ಹಗರಣದಲ್ಲಿ ಅಕ್ರಮವಾಗಿ ನಡೆಸಿರೋದ್ರ ವಿರುದ್ಧ ಕ್ರಮ ತಗೊಂಡಿದ್ರೆ ಇವತ್ತು ನಾವು ಅಧಿಕಾರ ಕಳ್ಕೊಳ್ಳುವಂಥ ಸ್ಥಿತಿಯೇ ಬರ್ತಿರಲಿಲ್ಲ.